ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಮಹಿಳೆಯರ ಹಕ್ಕುಗಳ ಕುರಿತಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅದರ ಮುಂದುವರೆದ ಭಾಗವಾಗಿ ಮಾನವ ಸಾಗಾಟ ಈ ಕುರಿತಾಗಿ ಏನು ಕಾನೂನು ಹೇಳ್ತದೆ ಅಂದರೆ, ದಿ ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆ್ಯಕ್ಟ್ 1956, ಅಂದರೆ ಅನೈತಿಕ ವ್ಯವಹಾರಗಳ ತಡೆಗಟ್ಟುವ ಅಧಿನಿಯಮ 1956 ಅಂತೇಳಿ ಒಂದು ಕಾನೂನು ಇದೆ. ಈ ಕಾನೂನಿನ ಉದ್ದೇಶ ಏನಂದರೆ, ಮಹಿಳೆ ಮತ್ತು ಮಗುವನ್ನು ಲೈಂಗಿಕವಾಗಿ ದುರ್ಬಳಕೆ ಮಾಡುವ ದುರುದ್ದೇಶದಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಾಟ ಮಾಡುವುದು, ಮತ್ತು ಏನು ವೈಶಾವಟಿಕೆ ಗೃಹಗಳನ್ನು ನಡೆಸುವುದು, ಇದು ಅಪರಾಧವಾಗಿದೆ ಅಂತೇಳಿ ಕಾನೂನು ಹೇಳ್ತದೆ. ಇದಕ್ಕಾಗಿ 1 ರಿಂದ 3 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಇದೆ. ಸೊ ಈ ರೀತಿ ಅಪರಾಧ ಮಾಡೋರಿಗೆ ಶಿಕ್ಷೆಯನ್ನು ಕೊಡಲಾಗ್ತದೆ ಮತ್ತು ಆ ಮಹಿಳೆ ಮತ್ತು ಮಗುವನ್ನು ರಕ್ಷಣೆ ಮಾಡಲಾಗ್ತದೆ ಅನ್ನೋದನ್ನು ಈ ಕಾನೂನು ಹೇಳ್ತದೆ. ಮತ್ತು ಕೊನೆಯದಾಗಿ ಹಿರಿಯ ನಾಗರಿಕರ ಹಿತರಕ್ಷಣೆ ಅಂತೇಳಿ ಒಂದು ಕಾನೂನು ಇದೆ. ಆ ಕಾನೂನು ಬಗ್ಗೆಯೂ ಸಾಕಷ್ಟು ಜನರಿಗೆ ಅರಿವಿದೆ. ಏನು ಮೆಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಜನ್ಸ್ ಆ್ಯಕ್ಟ್ 2007 ಅಂತೇಳಿ, ಈ ಮೂಲಕ ಹಿರಿಯ ನಾಗರಿಕರ ಮತ್ತು ಪಾಲಕರ ಜೀವನಾಂಶ ಮತ್ತು ಅವರ ಕ್ಷೇಮವನ್ನು ನೋಡಿಕೊಳ್ಳುವಂಥದ್ದು ಮಕ್ಕಳ ಮತ್ತು ವಾರಸುದಾರರ ಹೊಣೆಗಾರಿಕೆಯಾಗಿದೆ. ಅದರ ಅನ್ವಯ 60 ವರ್ಷ ದಾಟಿದಂಥ ಏನು ವೃದ್ಧರಿರ್ತಾರೆ, ಅವರು ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಜ್ಜ ಇರ್ಬೋದು, ಅಜ್ಜಿ ಇರ್ಬೋದು, ಇವರನ್ನು ನೋಡಿಕೊಳ್ಳುವಂಥದ್ದು ಮಕ್ಕಳ ಮತ್ತು ಮೊಮ್ಮಕ್ಕಳು ಇವರ ಹೊಣೆಗಾರಿಕೆಯಾಗಿದೆ. ಅವರ ಊಟ, ಉಪಚಾರ, ಆರೋಗ್ಯ, ಸುರಕ್ಷತೆ ಮತ್ತು ಅವರ ನೈತಿಕ ಮೌಲ್ಯದ ಒಂದು ರಕ್ಷಣೆ ಮಾಡುವಂಥ ಜವಾಬ್ದಾರಿ. ಅದಕ್ಕಾಗಿ ಕಾನೂನು ತರುವಂಥದ್ದು ಅವಶ್ಯದಿರಕ್ಕಿಲ್ಲ. ಆದರೆ ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಕಡಿಮೆಯಾಗಿ ತಂದೆ ತಾಯಿಗಳನ್ನು ಅನಾಥಾಶ್ರಮಕ್ಕೆ ಸೇರಿಸುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಈ ರೀತಿ ಒಂದು ಕಾನೂನನ್ನು ಮಾಡಿದ್ದಾರೆ. ಈ ಕಾನೂನಿನಿಂದ ನುಣುಚಿಕೊಂಡು ತಮ್ಮ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳುವಂಥ ವ್ಯಕ್ತಿಗಳಿಗೆ 6 ತಿಂಗಳವರೆಗೆ ಜೈಲು ಶಿಕ್ಷೆ ಮತ್ತು 10,000ವರೆಗೆ ದಂಡ, ಅಥವಾ ಅವರ ಆಸ್ತಿಯನ್ನು ಮಟ್ಟುಗೋಲು ಹಾಕುವಂಥದ್ದು, ಅಥವಾ ಏನು ತಂದೆ ತಾಯಿಯಿಂದ ಬಂದಂಥ ಆಸ್ತಿ ಮಕ್ಕಳಿಗೆ ಬಂದಿದ್ದರೆ ಮಕ್ಕಳು ನೋಡ್ಕೊಳ್ಳಿಲ್ಲಂದರೆ ಆ ಆಸ್ತಿಯನ್ನು ತಂದೆ ತಾಯಿಗಳಿಗೆ ವಾಪಸ್ ಮರಳಿಸುವಂಥ ಒಂದು ಅವಕಾಶವೂ ಮತ್ತು ಅಧಿಕಾರವೂ ಈ ಕಾನೂನು ಸಂಬಂಧಿಸಿದ ಅಧಿಕಾರಿಗಳಿಗೆ, ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಒದಗಿಸಿದೆ ಅಂಥೇಳಿ ಈ ಕಾನೂನು ಹೇಳ್ತದೆ. ಇದಿಷ್ಟು ಮಹಿಳೆಯರ ಕುರಿತಾಗಿ ಇರುವಂಥ ಮುಖ್ಯವಾದಂಥ ಹಕ್ಕುಗಳು. ಮತ್ತು ಇವೆಲ್ಲ ಹಕ್ಕುಗಳನ್ನು ನಾನು ಹೇಳ್ತಾ ಜೊತೆಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು. ಏನಂದರೆ, ಈ ಕಾನೂನುಗಳು ಹಕ್ಕುಗಳನ್ನು ಪಡೆದಿದ್ದಾವೆ, ಆದರೆ ಹಕ್ಕುಗಳನ್ನು ನಿಜವಾದ ಅವಶ್ಯಕತೆ ಇರುವಂಥ ವ್ಯಕ್ತಿಗಳು, ಮಹಿಳೆಯರು ಉಪಯೋಗ ಮಾಡಬೇಕು. ಅದನ್ನು ದುರುಪಯೋಗ ಮಾಡಬಾರ್ದು, ದುರ್ಬಳಕೆ ಮಾಡಬಾರ್ದು. ಅದರಿಂದ ಕಾನೂನಿನ ಸದುದ್ದೇಶಕ್ಕೆ ಹಾನಿಯಾಗ್ತದೆ. ಅದರಿಂದ ವಿನಾಕಾರಣ ನ್ಯಾಯಾಲಯದಲ್ಲಿ ಪ್ರಕರಣಗಳಾಗ್ತವೆ. ಪ್ರಾಮಾಣಿಕವಾಗಿ ಯಾರಿಗೆ ನ್ಯಾಯ ಸಿಗಬೇಕಾಗಿದೆ ಅವ್ರಿಗೆ ನ್ಯಾಯ ಸಿಗುವುದಿಲ್ಲ. ವಿನಾಕಾರಣ ಪ್ರಕರಣಗಳು ಹೆಚ್ಚಾಗುವ ಕಾರಣಕ್ಕಾಗಿ ನ್ಯಾಯಾಲಯದಲ್ಲಿ ವಿಳಂಬ ಆಗ್ತದೆ. ಆದ್ದರಿಂದ ಈ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅಂದ ತಕ್ಷಣ ವಿನಾಕಾರಣ ಪ್ರಕರಣಗಳನ್ನು ಮಾಡುವುದು, ವಿವಾದವನ್ನು ಹುಟ್ಟಾಕೋದು, ಈ ರೀತಿ ಒಂದು ವರ್ತನೆಯನ್ನು ಮಾಡಬಾರ್ದು. ಇದರ ಸದ್ಬಳಕೆಯನ್ನು ಸದುಪಯೋಗವನ್ನು ಪಡಿಬೇಕಂತೇಳಿ ನಾನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.